ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ ನನಗೆ. ಎರಡಕ್ಕೆರಡು ಇಲ್ಲಿ ಮೊದಲು ಗೆಲ್ಲಬೇಕು, ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ. ಸುರೇಶ್ ಅವರು ಇನ್ಚಾರ್ಜ್ ಇದ್ದಾರೆ, ನಾನು ಅವತ್ತೇ ಅವ್ರಿಗೆ ಹೇಳಿ ಬಂದಿದ್ದೀನಿ, ನೀವು ಮೊದಲೇ ಒಂದು ಎರಡು ಮೂರು ದಿನ ಮೊದಲೇ ಹೇಳಿದರೆ ಯಾವತ್ತಾವತ್ತು ಎಲ್ಲಿ ಬರಬೇಕು ನಾನು ಬರ್ತೀನಿ, ನಾನು ಪ್ರಚಾರಕ್ಕೆ ಬರಕ್ಕೆ ಸಿದ್ಧವಾಗಿದ್ದೀನಿ. ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ, ಸುಮಾರು 30 ವರ್ಷ ಪ್ರತಿನಿಧಿಸಿದ್ದೀನಿ, ಅದನ್ನು ನಾನು ತಯಾರಿದ್ದೀನಿ. ಈಗ ಗೌತಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ ನನಗೆ, ಎರಡಕ್ಕೆರಡು ಇಲ್ಲಿ ಮೊದಲು ಗೆಲ್ಲಬೇಕು, ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ, ಇವೆರಡೂ ಕೂಡ ಗೆಲ್ಲಲೇಬೇಕು. ಜೊತೆಗೆ ರಾಜ್ಯದಲ್ಲಿ ಕೂಡ ನಾನು ಹೋಗಿ ಪ್ರಚಾರ ಮಾಡಿ ಎಲ್ಲ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಗೌತಮ್ ಸೋದರ, ಅವನು ಗೆಲ್ಲೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಸಂದರ್ಭ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಾಯಿನಿಂಗ್ ಇದ್ದೀನಿ, ಆ ಕಡೆ ಈ ಕಡೆ ಕೂಡ ಹೋಗ್ತೀನಿ, ಕೆಲಸ ಮಾಡ್ತೀನಿ. ಕಮಾಂಡ್ ಯಾರಿಗೆ ಸೀಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನಾನು ಅದೇ ಸ್ಟ್ಯಾಂಡಲ್ಲಿದ್ದೇನೆ. ಅದರಲ್ಲೂ ಕೂಡ ಕೋಲಾರದಿಂದ ಶುರುವಾದಂತಹ ಹೊತ್ತಲ್ಲಿ ನಿಮ್ಮ ಉಪಸ್ಥಿತಿ ತುಂಬಾ ಮುಖ್ಯವಾಗಿದೆ. ಬಟ್ ಆ ಒಂದು ಯಾತ್ರೆಗೆ ನೀವು ಹೋಗಿರಲಿಲ್ಲ, ಇಲ್ಲಿವರೆಗೂ ಏನೆಲ್ಲ ಉತ್ತರಗಳು ಕೊಡಬೇಕು ನಿಮ್ಗೆ ಕೊಟ್ಟಿದ್ದೀನಿ, ಹಿಂದೆ ಮಾತಾಡಿದನ್ನ ಮತ್ತೆ ಮಾತಾಡೋದಿಲ್ಲ. ಈಗ ನಾವು ಯುದ್ದ ಭೂಮಿಯಲ್ಲಿದ್ದೀವಿ, ಒಳ್ಳೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ, ನಾವು ಆಶಾಭಾವನೆಯಿಂದ ಇದ್ದೀವಿ. 28 ಕೂಡ ಕಾಂಗ್ರೆಸ್ ಗೆಲ್ಲಬೇಕು, ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡಕ್ಕೆ ತಯಾರಿದ್ದೇನೆ. ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲ, ರಾಜ್ಯದಲ್ಲಿ ಕೂಡ ನಾನು ಎಲ್ಲ ಅಟ್ಲೀಸ್ಟ್ ರೆವಿನ್ಯೂ ಡಿವಿಷನ್ಸ್, ಮೈಸೂರು, ಚಾಮರಾಜನಗರ, ತುಮಕೂರು, ಚಿತ್ರದುರ್ಗ ಅಲ್ಲೆಲ್ಲ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಸಾಧ್ಯವಾದಷ್ಟು ಈ ಮಧ್ಯದಲ್ಲಿ, ಯಾಕಂದ್ರೆ ಅವು ಕೂಡ ಫಸ್ಟ್ ಫೇಸ್ ಅಲ್ಲಿ ಇರೋದ್ರಿಂದ ಅವನ್ನು ಮುಗಿಸ್ಕೊಂಡು ಸೆಕೆಂಡ್ ಫೇಸ್ ಅಲ್ಲಿ ಗುಲ್ಬರ್ಗಾ ಮತ್ತು ರೆವಿನ್ಯೂ ಡಿವಿಷನ್ ಬೆಳಗಾಂ ಕೂಡ ಹೋಗುವಂತ ಕೆಲಸ ಮಾಡಿಕೊಂಡಿದ್ದೇನೆ. ಮೊಟ್ಟ ಮೊದಲನೇ ಹಂತದಲ್ಲಿ ಈ ಮಧ್ಯದಲ್ಲಿ ಒಂದೆರಡು ದಿನ ಮೈಸೂರು, ಚಿತ್ರದುರ್ಗ, ದಾವಣಗೆರೆ ಈ ಕಡೆ ನಾವು ಹೋಗಿ ಬರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ಅವರು ಕಾರ್ಯಕ್ರಮಗಳಲ್ಲಿದ್ದಾರೆ, ನಾನು ಕಾರ್ಯಕ್ರಮದಲ್ಲಿದ್ದೀನಿ, ಅವಶ್ಯಕತೆ ಇಲ್ಲ, ಅವರವ್ರ ಕೆಲಸ ಅವ್ರು ಮಾಡ್ತಾ ಇದ್ದೀನಿ. ಯಾತ್ರೆ ಉದ್ಘಾಟನೆ ಟೈಮಲ್ಲಿ ತಮಗೆ ಕರೀಲಿಲ್ಲ ಅಂದ್ರೆ ಏನರ್ಥ? ಅದರ ಮೊದಲ ದಿನನೇ ನಾನು ಹೋಗಿ ಬಂದಿದ್ದೀನಿ, ಆ ಎರಡನೇ ದಿನ ನನಗಿಲ್ಲಿ ಕಾರ್ಯಕ್ರಮಗಳಿತ್ತು, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಕಾಗಿಲ್ಲ. ಈಗ ಅವರು ಕೂಡ ಒಂದೊಂದು ಕಡೆ ಅಧ್ಯಕ್ಷರು ಹೋಗ್ಬೇಕು, ಒಂದ್ ಕಡೆ ಮುಖ್ಯಮಂತ್ರಿಗಳು ಹೋಗ್ಬೇಕು, ಈಗ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಕರೀತಾ ಇರ್ತಾರೆ, ಹೋಗ್ಬೇಕಾಗ್ತದೆ. ಈಗ ನನ್ನ ಕೂಡ ಮೈಸೂರು ಕರೀತಾರೆ, ಚಾಮರಾಜನಗರ ಕರೀತಾರೆ, ತುಮಕೂರು ಕರೀತಾರೆ, ಚಿತ್ರದುರ್ಗ ಕರೀತಿದ್ದಾರೆ, ಇವೆಲ್ಲ ಕಡೆ ಹೋಗ್ಬೇಕಾಗ್ತದೆ. ಹೋಗಿ ಅಲ್ಲಿನ ಅಭ್ಯರ್ಥಿಗಳಿಗೆ ಒಂದು ಧೈರ್ಯವನ್ನು ತುಂಬಿ ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇಂಥ ಕಾರ್ಯಕ್ರಮಗಳು ಈ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಆಶಾಭಾವನೆ ನಿಂತಿದ್ದೀವಿ. 28 ಕೂಡ ಗೆಲ್ಲಬೇಕು, ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ತಮಗೆ ಹೇಳಬೇಕಾಯಿತು, ಈ ಹೊಸ ವರ್ಷದಲ್ಲಿ ಭಗವಂತ ಒಳ್ಳೆಯ ಮಳೆ ಬೆಳೆಯಾಗಲಿ, ಎಲ್ಲರಿಗೂ ಆಯುರ ಆರೋಗ್ಯವಾಗಲಿ, ನಿಮಗೂ ಕೂಡ ಶುಭವಾಗಲಿ, ಕಾಂಗ್ರೆಸ್ ಎಲ್ಲ ಸೀಟುಗಳು ಗೆದ್ದು ಬರುವಂತದ್ದಾಗಲಿ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡೋದ. ಈಗ ರಮೇಶ್ ಕುಮಾರ್ ಅವರು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, ನೀವು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತಾ ಇರೋಷ್ಟು ಪ್ರಚಾರ ಮಾಡ್ತಾ ಇರೋಷ್ಟು ನಿಮ್ಮ ಸ್ವಕ್ಷೇತ್ರ ಕೋಲಾರದಲ್ಲಿ ನಾನು ಪರಿಸ್ಥಿತಿ ಅಲ್ಲ, ನಾನು ಸುರೇಶ್ ಅವರು ಇನ್ಚಾರ್ಜ್ ಇದ್ದಾರೆ, ನಾನು ಅವತ್ತೇ ಅವ್ರಿಗೆ ಹೇಳಿ ಬಂದಿದ್ದೀನಿ, ನೀವು ಮೊದಲೇ ಒಂದು ಎರಡು ಮೂರು ದಿನ ಮೊದಲೇ ಹೇಳಿದ್ರೆ ಯಾವತ್ತಾವತ್ತು ಎಲ್ಲಿ ಬರಬೇಕು ನಾನು ಬರ್ತೀನಿ, ನಾನು ಪ್ರಚಾರಕ್ಕೆ ಬರಕ್ಕೆ ಸಿದ್ಧವಾಗಿದ್ದೀನಿ. ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ, ಸುಮಾರು 30 ವರ್ಷ ಪ್ರತಿನಿಧಿಸಿದ್ದೀನಿ, ಅದನ್ನ ನಾನು ತಯಾರಿದ್ದೀನಿ. ಈಗ ಗೌತಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ ನನಗೆ,
ಎರಡಕ್ಕೆರಡು ಇಲ್ಲಿ ಮೊದಲು ಗೆಲ್ಲಬೇಕು. ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ ಇವೆರಡೂ ಕೂಡ ಗೆಲ್ಲಲೇಬೇಕು. ಜೊತೆಗೆ ರಾಜ್ಯದಲ್ಲಿ ಕೂಡ ನಾನು ಹೋಗಿ ಪ್ರಚಾರ ಮಾಡಿ ಎಲ್ಲ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಹಬ್ಬ ಶುಭವಾಗಲಿ ನಡ್ರಿ. ಬೆಳಿಗ್ಗೆಯಿಂದ ಇದ್ದೀರಿ ಪಾಪ ನೀವು, ನಿಮ್ಗೆಲ್ಲ ಒಳ್ಳೇದಾಗಿ. ಅನಂತ್, ಹಬ್ಬದ ದಿನ ಎಲ್ಲ ಸುಖವಾಗಿ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ನೋಡಿಕೊಂಡು ಸಂಸಾರ ನೋಡ್ಕೊಂಡಿರ್ದೀರಾ? ನೀವು ಬೆಳಿಗ್ಗೆ ಈ ಕೆಲ್ಸಕ್ಕೆ ಬಂದಿದ್ದೀರಲ್ಲ ಹಬ್ಬದ ದಿನ. ನೋವೇ ಇಲ್ಲ, ನೋವಿದ್ರೆ ತಾನೆ ಕೇಳೋದು. ನಾನು ಆರಾಮ ಕೆಲಸ ಮಾಡ್ತಾ ಇದ್ದೀನಲ್ಲ, ನೋವನ್ನಿದ್ರೆ ತಾನೆ ಕೇಳೋದು. ನೋವೇ ಇಲ್ಲ ಏನ್ರಿ, ಎಷ್ಟು ನೋಡಿದ್ದೀನಿ ಅಂತ ಅಪ್ಸೆಂಟ್. ನಿಮ್ಮ ನೋವಿದೆಯಲ್ಲೋ ಗೊತ್ತಿಲ್ಲ, ಗೌತಮ್ ಕುಮಾರ್ ಅವ್ರಿಗೆ ಆತಂಕ ಅಂತಿದೆ ಪಾಪ, ಆತಂಕನ ನೀವು ದೂರ ಮಾಡ್ತೀವಿ. ಗೌತಮ್ ಸೋದರ, ಅವನ್ ಗೆಲ್ಲೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಸಂದರ್ಭ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಾಯಿನಿಂಗ್ ಇದ್ದೀನಿ, ಆ ಕಡೆ ಈ ಕಡೆ ಕೂಡ ಹೋಗ್ತೀನಿ, ಕೆಲಸ ಮಾಡ್ತೀನಿ. ನೀವು ನಿಮ್ಮನ್ನೊಂದು ಕಳ್ಕಳಿಯಿಂದ ಪ್ರಾರ್ಥನೆ, ನಂದೇ ಆದ ಒಂದು ಇತಿಹಾಸ ಇದೆ ಚರಿತ್ರೆಯಲ್ಲಿ. ಬಹಳ ಶಿಸ್ತಿನ ಸಿಪಾಯಿನ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ, ಸಾಕಷ್ಟು ಜನ ಶಾಸಕರನ್ನು ಮಾಡಿದ್ದೀನಿ, ಸಂಸತ್ ಸದಸ್ಯರನ್ನು ಮಾಡಿದ್ದೀನಿ, ಪಂಚಾಯಿತಿಯಿಂದ ಪಾರ್ಟಿಯನ್ನು ಕಟ್ಟಿದ್ದೀನಿ. ವಿನಾಕಾರಣವಾಗಿ ಯಾವುದೂ ಕಲ್ಪನೆ ಮಾಡಬೇಡ್ರಿ, ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ನನ್ನ ಇತಿಹಾಸ ಚರಿತ್ರೆಯನ್ನು ಕಾಪಾಡೋ ಕೆಲಸ ನಿಮ್ಮ ಕೈಯಲ್ಲಿದೆ. ನಾನು ಅಷ್ಟೇ ಕ್ಲಿಯರ್ ಆಗಿದ್ದೀನಿ, ಪಾರ್ಟಿ ಗೆಲ್ಲಬೇಕು ಗೆಲ್ಲಬೇಕು ಅಷ್ಟೇ ನಂದು. ಇನ್ನು ಬೇರೆ ಯಾವುದು ಕೇಳಕ್ಕೂ ಹೋಗಬೇಡ.